ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಮನುಷ್ಯನಿಗೆ ಸಂಕಷ್ಟಗಳು ಎದುರಾದಾಗ ದೈವಿಕ ಶಕ್ತಿಯ ಮೊರೆ ಹೋಗುತ್ತಾನೆ. ಭಕ್ತರ ಕೂಗಿಗೆ ಕರಗುವ ಪರಮಾತ್ಮ ಭಕ್ತರ ರಕ್ಷಣೆಗೆಂದೇ ಒಂದಾನೊಂದು ರೂಪದಲ್ಲಿ ಅವತರಿಸುತ್ತಾರೆ. ಭಗವಂತನ ಅವತಾರಗಳ ಹಿಂದಿರುವ ಉದ್ದೇಶ ಭಕ್ತರ ಉದ್ಧಾರ, ಭಕ್ತರ ರಕ್ಷಣೆ. ಹೀಗೆ ಭಕ್ತರನ್ನು ಉದ್ಧರಿಸಲು, ಭೂತ ಪ್ರೇತ ಪೀಡೆ ಮಾಟ ಮಂತ್ರಗಳಿಂದ ರಕ್ಷಿಸಲು ನೆಲೆ ನಿಂತಿರುವ ತಾಣವೇ ಶ್ರೀ ಉಕ್ಕಡಗಾತ್ರಿ ಕರಿಬಸವೇಶ್ವರ ಸ್ವಾಮಿಯವರು. ಇಲ್ಲಿ ಭಕ್ತರ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತದೆ. ದಳೆ ಮಾತೃ ಸ್ವರೂಪಿನಿ ತಾಯಿ ತುಂಗಭದ್ರೆ, ಈಕೆಯ ಮಡಿಲಿನಲ್ಲಿ ತಲೆ ಇಟ್ಟು ಮುಳುಗಿ ಮೇಲೆದ್ದರೆ ಸಕಲ ಪಾಪಗಳು ಕಳೆಯುತ್ತವೆ ಅನ್ನುವುದು ಭಕ್ತರ ನಂಬಿಕೆ. ಈ ಪಾಪನಾಶಿನಿ ಯಾ ದಡದಲ್ಲಿ ಸೌಮ್ಯ ಸ್ವಭಾವರಾಗಿ ವಿಭೂತಿ ಪುರುಷ ಅಜ್ಜಯ್ಯನವರು ವಿರಾಜಿತರಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಒಕ್ಕಡಗಾತ್ರಿ ಭಕ್ತರ ಸಂಕಷ್ಟಗಳನ್ನು ಕಳೆಯುತ್ತಿರುವ ಮಹಾಪುಣ್ಯ ಕ್ಷೇತ್ರ. ಇಲ್ಲಿ ಬರುವ ಭಕ್ತರ ಸಂಕಷ್ಟಗಳು ನೂರಾರು. ಒಬ್ಬ ಬರದು ಒಂದೊಂದು ಬೇಡಿಕೆ. ಮಕ್ಕಳಾಗದವರು, ಮಾನಸಿಕ ರೋಗದಿಂದ ಬಳಲುತ್ತಿರುವವರು ಮಕ್ಕಳ ಸಂತಾನಕ್ಕಾಗಿ ಅಜ್ಜಯ್ಯನ ಬಳಿ ಸೆರಗೊಂಡಿ ಬೇಡುತ್ತಾರೆ. ಹಲವಾರು ವರ್ಷಗಳಿಂದ ದೆವ್ವ ಪೀಡೆ ಪಿಚಾಚಿ ಕಾಟದಿಂದ ಬಳಲುತ್ತಿರುವವರು ಮುಕ್ತಿ ಕೊಡು ಎಂದು ಬೇಡಿಕೊಳ್ಳುತ್ತಾರೆ. ಬೇಡಿದ್ದನ್ನು ಇಲ್ಲ ಎಲ್ಲರಿಗೂ ಕೊಡುವ ಶ್ರೀ ಕರಿಬಸವೇಶ್ವರನು ಎಲ್ಲರ ಮನೆ ಮಾತಾಗಿದ್ದಾರೆ. ಇವರನ್ನು ಭಕ್ತರು ಪ್ರೀತಿಯಿಂದ ಅಜ್ಜಯ್ಯ ಎಂದು ಕರೆಯುತ್ತಾರೆ. ದೈವಿಕ ಸಂಭೂತನಾದ ಕರಿಬಸವೇಶ್ವರ ಅಜ್ಜಯ್ಯನವರು 16ನೇ ಶತಮಾನದಲ್ಲಿ ಲೋಕ ಸಂಚಾರ ಮಾಡುತ್ತಾ ಈ ಕ್ಷೇತ್ರಕ್ಕೆ ಬಂದರಂತೆ. ಅಲ್ಲದೆ ಪರಶಿವನ ಭಕ್ತರಾದ ಅಜ್ಜಯ್ಯ ಇದೇ ಕ್ಷೇತ್ರದಲ್ಲಿ ತನ್ನ ಭಕ್ತರ ಸಮೂಹದಲ್ಲಿ ಲಿಂಗೈಕ್ಯರಾದರಂತೆ. 1830ರಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದ್ದು ಅದಕ್ಕೂ ಮುನ್ನ ಈ ಸ್ಥಳವನ್ನು ಕರಿಬಸವೇಶ್ವರ ಗದ್ದಿಗೆ ಎಂದೇ ಕರೆಯಲಾಗುತ್ತಿತ್ತು. ಅಜ್ಜಯ್ಯ ಜೀವಂತ ಸಮಾಧಿಯಾದ ಈ ಕ್ಷೇತ್ರ ಹಲವಾರು ಪವಾಡಗಳಿಗೆ ಸಾಕ್ಷಿಯಾಗಿದ್ದು ಇದೆಲ್ಲವೂ ಅಚ್ಚರಿ ಅನಿಸಿದ್ದರು. ಇದು ಸತ್ಯವಾಗಿದೆ. ಹೌದು, ಈ ಕ್ಷೇತ್ರದಲ್ಲಿ ದುಷ್ಟ ಶಕ್ತಿಗಳ ಕಾಟದಿಂದ ಬಂದಂತ ಭಕ್ತರಿಗೆ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಹಲವು ಪವಾಡಗಳಿಗೆ ಈ ಸನ್ನಿಧಿ ಸಾಕ್ಷಿಯಾಗಿದ್ದು ಭೂತ ಪ್ರೇತಗಳ ಕಾಟದಿಂದ ಕಂಗೆಟ್ಟು ಹೋಗಿರುವವರು ಅಜ್ಜನ ಗದ್ದಿಗೆಯನ್ನು ಪ್ರವೇಶಿಸಿದರೆ ಸಾಕು, ಅವರ ಸಂಕಷ್ಟಗಳು ಬಗೆಹರಿಯುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ಅನೇಕ ದಿನಗಳಿಂದ ದೆವ್ವ ಕಾಟದಿಂದ ಬಳಲಿದವರನ್ನು ಇಲ್ಲಿ ಕರೆತಂದು ತುಂಗಭದ್ರೆಯಲ್ಲಿ ಮುಳುಗಿಸಿ ಗದ್ದುಗೆಯ ಮುಂದೆ ಇರುವ ಸ್ಥಳದಲ್ಲಿ ಕುಳ್ಳಿರಿಸಿ ತಲೆಯ ಮೇಲೆ ಕಲ್ಲು ಇರಿಸಿ ಅಜ್ಜಯ್ಯನ ಚಿತ್ರವಿರುವ ಪಟವನ್ನು ತಲೆಯ ಮೇಲೆ ಇರಿಸಲಾಗುತ್ತದೆ. ಹೀಗೆ ಮಾಡುತ್ತಿದ್ದಂತೆ ದೆವ್ವ ಸೇರಿರುವ ವ್ಯಕ್ತಿಯ ದೇಹ ನಿರಳಗೊಂಡು ದುಷ್ಟಶಕ್ತಿಯ ನಿರ್ನಾಮವಾಗುತ್ತದೆ ಎನ್ನುವ ನಂಬಿಕೆ ಭಕ್ತರದ್ದು. ಇಲ್ಲಿ ಬೆತ್ತದಿಂದ ಹೊಡೆಯುವುದಿಲ್ಲ, ಹಿಂಸೆ ಕೊಡುವುದಿಲ್ಲ. ಸಾಕ್ಷಾತ್ ಅಜ್ಜಯ್ಯನೇ ಬಂದು ದೆವ್ವಗಳಿಗೆ ಶಿಕ್ಷೆ ನೀಡುತ್ತಾರೆ ಎನ್ನುವುದು ಭಕ್ತರ ನಂಬಿಕೆ. ದೆವ್ವಗಳು ಅಜ್ಜನನ್ನು ಜಡುಪುರಿ ತಿನ್ನೋನೆ, ಹೇ ಕರಿಯ, ಏ ಮುದುಕ ಎಂದು ಬೈಯುತ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಜ್ಜಯ್ಯನ ಮಹಿಮೆ. ಹಿಂದೆ ನೀವು ಭೇಟಿ ಕೊಡಿ, ಕರಿ ಕರಿಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು ಫ್ರೆಂಡ್ಸ್. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.